मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्न जर जरयितर्जन्म मृत्यामयानाम् गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां तद्गुणगणबृहतीं चाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये विजानतामवित्तस्य मध्वस्य जगती गुरोः पूर्वाचार्यमहिष्ठानामियं प्रणतिमालिका सूक्तिरत्नाकरे रम्ये मूलरामायणार्णवे विहरन्तो महीयांसः प्रीयन्तां गुरवो मम वाल्मीकेर्गोः पुनीयान्नो महीधरपदाश्रया यत्काव्यमुपजीवन्ति कवयस्तरणका इव ಹೋದ ಬಾರಿ ನಾವು ನೋಡಿದ್ವಿ ದಶರಥ ಮತ್ತೆ ಕೈಕೇಯಿಯ ನಡುವೆ ಭೀಕರ ಸಂಘರ್ಷ ಆಗ್ತಾ ಇದೆ. ಹೊರಗಿನ ಜನರಿಗೆ ಅದು ಗೊತ್ತಿಲ್ಲ. ಸುಮಂತ್ರ ಒಳಗಡೆ ಬರ್ತಾನೆ. ಸುಮಂತ್ರ ಒಳಗಡೆ ಬರುವಾಗ ವಸಿಷ್ಠರು ಕಾದು ನಿಂತಿರ್ತಾರೆ. ವಸಿಷ್ಠರು ಹೇಳ್ತಾರೆ, ಸುಮಂತ್ರ ಇನ್ನೂ ಯಾಕೋ ರಾಜ ಬಂದಿಲ್ಲ, ಹೋಗು, ಅವನನ್ನು ಬೇಗ ಕರೆದು ತಾ ಅಂತ. ಇವ ಹೋದ. ರಾಜನನ್ನು ಎಬ್ಬಿಸಲಿಕ್ಕೆ ಏನು ರೀತಿ ರಿವಾಜ್ ಇರ್ತದೆ ಅದನ್ನು ಬಳಸಿದ. ಹೊಗಳ್ತಾ ಹೇಳಬೇಕು, ಬೆಳಗ್ಗೆ ಎಬ್ಬಿಸಬೇಕಾದ್ರೆ ಬೈತಾ ಎಬ್ಬಿಸೋದೆ, ಹಾಗೆಲ್ಲ ಒಂದು ಇಲ್ಲಾದರೆ ಮನೆಯಲ್ಲಿ ಹೇಳ ಅಂತ ಹೇಳಿ ಬೈದ ಎಬ್ಬಿಸೋದು. ಅಲ್ಲಿ ಹಾಗಲ್ಲ, ರಾಜ ನಿಧಾನಕ್ಕೆ ಎಬ್ಬಿಸ್ಬೇಕು. ಹಾಗೆ ಎಬ್ಬಿಸಿದ. ಆದರೆ ದಶರಥನಿಗೆ ಇದೆಲ್ಲ ಟಾಂಟ್ ತರಹ ಭಾಸ ಆಯಿತು. ಇಷ್ಟನ್ನು ನಾವು ನೋಡಿದ್ವಿ. ಇತಿ ಪೂರ್ವ ಕಥಾನುವಾದ. ಈಗ ಅಲ್ಲಿಂದ ನಾವು ಮುಂದುವರಿತೇವೆ. ಅಭ್ಯಕೀರ್ಯತ ಶೋಕೇನ ಭೂಯ ಏವ ಮಹೀಪತಿ ತತಸ್ತು ರಾಜ ತಂ ಸೂತಂ ಸನ್ನಹರ್ಷಶ್ಚುತಂ ಪ್ರತಿ. ಯಾವಾಗ ಸುಮಂತ್ರ ಹೊಗಳಿ ದೊರೆಯನ್ನು ಎಬ್ಬಿಸಿದ ಆಗ ದಶರಥನಿಗೆ ಇದ್ದ ಶೋಕ ಎಲ್ಲ ಉಡುಗಿ ಶೋಕ ಎಲ್ಲ ಎದ್ದಿತು, ಇದ್ದ ಹರ್ಷ ಎಲ್ಲ ಉಡುಗಿ ಹೋಗಿತ್ತು. ಶೋಕ ರಕ್ತೇಕ್ಷಣ ಶ್ರೀಮಾನ್ ಉದ್ವೀಕ್ಷೋ ವಾಚ ಧಾರ್ಮಿಕ ವಾಕ್ಯೈಸ್ತು ಖಲು ಮರ್ಮಾಣಿ ಮಮ ಭೂಯೋ ನಿಕೃಂತಸೀ. ಶೋಕ ರಕ್ತೇಕ್ಷಣ ದುಃಖದಿಂದ ಕೆಂಪಾದ ಕಣ್ಣಿನವ. ಶೋಕ ರಕ್ತ ಈ ಕ್ಷಣ, ಶೋಕ ರಕ್ತೇ ಕ್ಷಣ ಶ್ರೀಮಾನ್ ಉದ್ವೀಕ್ಷೋ ವಾಚ ಧಾರ್ಮಿಕ. ಉದ್ವೀಕ್ಷ್ಯ, ತಲೆ ತಗ್ಗಿಸಿದ್ದ, ನೆಲದ ಮೇಲೆ ಮಲ್ಕೊಂಡಿದ್ದಾನೆ. ಇದು ಸುಮಂತ್ರನಿಗೆ ಗೊತ್ತಿಲ್ಲ, ಯಾಕೆ ನೆಲದ ಮೇಲೆ ಬಿದ್ದಿದ್ದಾನೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ಉದ್ವೀಕ್ಷ ಅಂದರೆ ಹೀಗೆ ತಲೆಯನ್ನು ತಗ್ಗಿಸಿದವ, ಎದ್ದ. ಹಾಗೆ ಎದ್ದಾಗ ಶೋಕ ರಕ್ತೇ ಕ್ಷಣ, ದುಃಖದಿಂದ ಕೆಂಪಾದ ಕಣ್ಣಿನವ. ಅವನು ಹೇಳಿದನಂತೆ, ವಾಕ್ಯೈಸ್ತು ಖಲು ಮರ್ಮಾಣಿ ಮಮ ಭೂಯೋ ನಿಕೃಂತಸೀ. ಸುಮಂತ್ರ, ಈ ನನ್ನ ಮಾತಿ ನಿನ್ನ ಮಾತು ನನ್ನ ಒಳಗನ್ನು ಕೊರಿತಾ ಇದೆ ಅಂತಂದ. ಸುಮಂತ್ರ ಕರುಣಂ ಶ್ರುತ್ವ ದೃಷ್ಟ್ವಾ ದೀನಂಚ ಪಾರ್ಥಿವಂ ಪ್ರಗೃಹೀತಾಂಜಲಿ ಕಿಂಚಿತ್ ತಸ್ಮಾದೇಶಾದಪಾಕ್ರಮತ್. ಸುಮಂತ್ರ ಕೇಳಿದ, ಕರುಣಾರ್ದ್ರವಾಗಿದೆ ಮಾತು. ಯಾಕಪ್ಪ ನನ್ನನ್ನು ಇಷ್ಟೊಂದು ಕಾಡ್ತಾ ಇದ್ದಿ ಅನ್ನುವಂತಹ ದೈನ್ಯ ಆ ದಶರಥನ ಮಾತಿನಲ್ಲಿ ಇದೆ. ಆಗ ಅವನಿಗೆ ಭಯ ಆಯಿತು. ಏನಿದು, ಇದ್ದಕ್ಕಿದ್ದಾಗೆ ರಾಜನಿಗೆ ಏನಾಯಿತು, ಯಾಕೆ ಈ ಶೋಕ? ಕೈಗಳನ್ನು ಮುಗಿದು ಸ್ವಲ್ಪ ಹಿಂದೆ ಸರಿದ. ಯದಾ ವಕ್ತುಂ ಸ್ವಯಂ ದೈನ್ಯಾತ್ ನ ಶಶಾಕ ಮಹೀಪತಿ ತದಾ ಸುಮಂತ್ರಂ ಮಂತ್ರಜ್ಞ
ಕೈಕೇಯಿ ಪ್ರತ್ಯುವಾಚ. ಹೀಗೆ ಹೇಳಿ ದಶರಥ ಏನಾದ್ರು ಹೇಳಬೇಕಲ್ಲ, ಏನು ತೋರ್ತಾ ಇಲ್ಲ, ಕಣ್ಣಲ್ಲಿ ದುಃಖ ಇಣುಕ್ತಾ ಇದೆ, ಕೊರಳಿನಿಂದ ಮಾತು ಹೊರಡ್ತಾ ಇಲ್ಲ. ಏನು ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ? ಕೈಕೇಯಿ ಚಾರ್ಜ್ ತೆಗೆದುಕೊಂಡು, ತದಾ ಸುಮಂತ್ರಂ ಮಂತ್ರಜ್ಞ ಕೈಕೇಯಿ ಪ್ರತ್ಯುವಾಚ ಆನ್ ಬಿಹಾಫ್ ಆಫ್ ದಶರಥ. ದಶರಥನ ಬದಲು ಇವಳು ಹೇಳಿದ್ಲು, ಇವಳೇ ತಗೊಂಡು ಇವಳೇ ಹೇಳಿದ್ಲು. ಏನಂತ, ಸುಮಂತ್ರ ರಾಜ ರಜನೀಂ ರಾಮಹರ್ಷ ಸಮುತ್ಸುಕ ಪ್ರಜಾಗರ ಪರಿಶ್ರಾಂತೋ ನಿದ್ರಾ ವಶಮುಪಾಗತ. ಸುಮಂತ್ರ, ವಸ್ತುತಃ ಅವಳಿಗೆ ಅಧಿಕಾರ ಇದೆ, ಸುಮಂತ್ರ ಅಂತ ಕರೆಯುವ ಅಧಿಕಾರ ಇದೆ. ಯಾಕೆ ಅಂದರೆ ಅವನು ಇವಳು ಪಟ ರಾಣಿ, ಕೇವಲ ರಾಜನ ಹೆಂಡತಿ ಅಲ್ಲ. ಸುಮಂತ್ರ, ರಾಜ ಇಡೀ ರಾತ್ರಿ ನಾಳೆ ರಾಮನಿಗೆ ಪಟ್ಟಾಭಿಷೇಕ ಆಗತ್ತೆ ಅಂತ ಸಂತೋಷದಿಂದ ಕಳೆದ, ಪ್ರಜಾಗರ ಪರಿಶ್ರಾಂತಃ ಕೇಳಲಿಲ್ಲ, ರಾತ್ರಿ ಇಡೀ ಎದ್ದಿದ್ದಾನೆ, ಅದರಿಂದಾಗಿ ಈಗ ಸುಸ್ತಾಗಿದ್ದಾನೆ. ಪ್ರಜಾಗರ ಎಚ್ಚರದಿಂದ ಪರಿಶ್ರಾಂತಃ ದಣಿದಿದ್ದಾನೆ. ಪ್ರಜಾಗರ ಪರಿಶ್ರಾಂತಃ ನಿದ್ರಾವಶಮುಪಾಗತಃ, ಅದರಿಂದ ಒಂದು ಸ್ವಲ್ಪ ನಿದ್ರೆ ಬಂದಿದೆ. ವಯಸ್ಸಾಗಿದೆ, ರಾತ್ರಿಯೆಲ್ಲ ಹೇಳ್ಬೇಡಿ ಅಂದರೆ ಕೇಳಲಿಲ್ಲ ಅನ್ನೋ ಧ್ವನಿಯಲ್ಲಿ ಹೇಳಿದ್ರು. ತದ್ಗಚ್ಛ ತ್ವರಿತಂ ಸೂತ ರಾಜಪುತ್ರಂ ಯಶಸ್ವಿನಂ ರಾಮಮಾನಯ ಭದ್ರಂತೆ ನಾತ್ರ ಕಾರ್ಯ ವಿಚಾರಣ. ಸೂತ, ತ್ವರಿತಂ ಗಚ್ಛ, ಬೇಗ ಹೋಗು. ರಾಮಂ ಆನಯ, ರಾಮನನ್ನು ಕರೆದು ತಾ. ನಾತ್ರ ಕಾರ್ಯ ವಿಚಾರಣ, ಈ ಕೆಲಸ ಮಾಡಬೇಕೋ ಮಾಡಬಾರ್ದು ಅಂತ ಯೋಚನೆ ಮಾಡಬೇಡ, ರಾಮನನ್ನು ಕರ್ಕೊಂಡು ಬಾ ಅಷ್ಟೇ ಆರ್ಡ್ರ್. ಅವನು ನೋಡ್ತಾ ಇದ್ದ ಪರಿಸ್ಥಿತಿ ಏನು, ದಶರಥ ದುಃಖದಿಂದ ಇದ್ದಾನೆ ಅಂತ. ಇವಳು ಹೇಳಿದ್ದೇನು, ರಾಮಹರ್ಷ ಸಮುತ್ಸುಕ ಅಂದ್ಲು, ದೈನ್ಯದಿಂದ ಕೂಡಿದ್ದಾನೆ ಇವಳು ಹರ್ಷ ಅಂತ ಹೇಳ್ತಾ ಇದ್ದಾಳೆ. ಸರಿ ಆಯಿತು, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತಂದರೆ ಆ ದಣಿವನ್ನು ಲೆಕ್ಕಿಸಿದೆ ಎದ್ದು ಬರಬೇಕು. ಇವಳೇನು ಹೇಳ್ತಾ ಇದ್ದಾಳೆ, ರಾಮನನ್ನೇ ಕರೆದು ತಾ ಅಂತ ಹೇಳ್ತಾ ಇದ್ದಾಳೆ. ಅವಳ ಆಜ್ಞೆಗೂ ಅವಳ ಬಿಹೇವಿಯರಲ್ ಪ್ಯಾಟರ್ನ್ಗೂ ಒಂದಕ್ಕೊಂದಕ್ಕೆ ಅವಳು ಹೇಳ್ತಾ ಇರುವ ಕಾರಣ ಬೇರೆ, ಮಾಡಬೇಕು ಅಂತ ಆರ್ಡ್ರ್ ಮಾಡ್ತಾ ಇರೋದೇ ಬೇರೆ ತರಹ, ಎರಡೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಏನು ಮಾಡೋದು? ಅಶ್ರುತ್ವ ರಾಜವಚನಂ ಕಥಂ ಗಚ್ಚಾಮಿ ಭಾಮಿನಿ ತಚ್ಛ್ರುತ್ವ ಮಂತ್ರಿಣೋ ವಾಕ್ಯಂ ರಾಜ ಮಂತ್ರಿಣಮಬ್ರವೀತ್. ಆಗ ಸುಮಂತ್ರ ಅವನೇ ಧೈರ್ಯದಿಂದ ಹೇಳಿದ, ಅಶ್ರುತ್ವ ರಾಜವಚನಂ, ರಾಜನ ಮಾತು ನಾನು ಕೇಳಲಿಲ್ಲ, ರಾಜ ಹೇಳಿದ್ನ, ಏ ಸುಮಂತ್ರ ಹೋಗಂತ, ಅವನು ಹೇಳಿದ್ರೆ ಹೋಗೋದು, ನೀನು ಹೇಳಿದ್ರೆ ಅಲ್ಲ ಅಂದ ಸುಮಂತ್ರ. ಮೊದಲು ಆ ಆಯಿತು ಅಂತ ಹೋಗ್ಬಿಡವನಿದ್ದ, ಆದರೆ ಯಾಕೋ ಡೌಟ್ ಬಂತು. ಇದನ್ನು ಹೇಳಬೇಕಾಗಿದ್ದು ಯಾರು? ರಾಮನನ್ನು ಕರ್ಕೊಂಡು ಬಾ ಅಂತ. ದಶರಥನೇ ವಿನಃ ಕೈಕೇಯಿ ಅಲ್ಲ. ದಶರಥ ಏನೂ ಮಾತಾಡ್ತಾ ಇಲ್ಲ. ದಶರಥನನ್ನು ಪೂರ್ತಿಯಾಗಿ ತನ್ನ ಕೈಯಲ್ಲಿಟ್ಕೊಂಡು ಕೈಕೇಯಿ ಮಾತಾಡ್ತಾ ಇದ್ದಾಳೆ. ಅವಳು ಮಾತನ್ನು ಹೇಗೆ ಕೇಳಲಿ ನಾನು? ಅದಕ್ಕೆ ಅವನು ಹೇಳ್ದ, ಅಶ್ರುತ್ವ ರಾಜವಚನಂ ಕಥಂ ಗಚ್ಚಾಮಿ ಭಾಮಿನಿ, ಎಲ ಹೆಣ್ಣೆ ಅಂದ. ಭಾಮಿನಿ, ಭಾಮ ಅಂದರೆ ಗಂಡಸಿನಂತೆ ಕೋಪ ಇರುವವಳು ಅಂತ, ವಾಮ ಅಂತಂದರೆ ಹೆಣ್ಣು ಸೌಂದರ್ಯ, ಭಾಮ ಅಂದರೆ ಗಂಡು ಸೌಂದರ್ಯ. ದೇವರು ವಾಮನಿಯೂ ಹೌದು ಭಾಮನಿಯೂ ಹೌದು ಅಂತ ಹೇಳುತ್ತೆ ಉಪನಿಷತ್ತು. ಸಯೇಷ ವಾಮನಿರ್ಭಾಮನಿಹಿ, ದೇವರು ಯಾರು, ಹೆಣ್ಣೋ ಗಂಡೋ? ಹೆಣ್ಣು ಹೌದು ಗಂಡು ಹೌದು. ಅಲ್ಲಿ ದೇವರು ಯಾವ ಕಣ್ಣಿನಲ್ಲಿ ನೆಲೆಗೊಂಡಿರ್ತಾನೆ ಅದು ವಾಮನ ಮತ್ತು ಭಾಮನ ಅಂತ. ವಾಮನ ಅಂದರೆ ಹೆಣ್ಣು ಸೌಂದರ್ಯವನ್ನು ಗುರುತಿಸುವ ಕಣ್ಣು,
ಭಾಮನ ಅಂತಂದ್ರೆ ಗಂಡು ಸೌಂದರ್ಯವನ್ನು ಗುರುತಿಸುವ ಕಣ್ಣು. ಇವಳನ್ನ ಭಾಮಿನಿ ಅಂತ ಕರೀತಾನೆ. ಗಂಡಿನಂತೆ ಆಜ್ಞೆ ಮಾಡುವ ಹೆಣ್ಣೆ, ಗಂಡಸಿನಂತೆ ಅಗ್ರಶನ್ ಇರುವವಳೆ ಭಾಮಿನಿ. ಅದರಿಂದ ಭಾಮಿನಿ ಅಂತ ಕರೆಯೋದ್ರಲ್ಲಿ ಬಹಳ ಅರ್ಥ ಇದೆ. ಏನು ಅಗ್ರೆಷನ್ ಅದು ಅಂತ ಅಭಿಪ್ರಾಯ, ಏನು ಅಷ್ಟೊಂದು ಅಗ್ರೆಷನ್ನು? ರಾಜ ಹೇಳಿ ಆ ಮಾತನ್ನು, ರಾಮನನ್ನು ಕರ್ಕೊಂಡು ಬಾ ಅಂತ, ಕರ್ಕೊಂಡ್ಬರ್ತೇನೆ, ನೀನಲ್ಲ ಅಂತ ಹೇಳಿದ. ಇಲ್ಲೇ ಇದ್ರೆ ಇವರಿಬ್ಬರ ನಡುವೆ ಮತ್ತೆ ಗಲಾಟೆ ಶುರು ಆಗುತ್ತೆ. ಆಗ ತಚ್ಛೃತ್ವ ಮಂತ್ರಿಣೋ ವಾಕ್ಯಂ ರಾಜ ಮಂತ್ರಿಣಮಬ್ರವೀತ್. ಅವಾಗ ದಶರಥ ಸುಮಂತ್ರನಿಗೆ ಹೇಳಿದ, ಸುಮಂತ್ರ ರಾಮಂ ದ್ರಕ್ಷ್ಯಾಮಿ ಶೀಘ್ರಮಾನಯ ಸುಂದರಂ ಸಮನ್ಯಮಾನ ಕಲ್ಯಾಣಂ ಹೃದಯೇನ ನನಂದ. ಸುಮಂತ್ರ, ಸುಂದರನಾದ ರಾಮನನ್ನು ನೋಡಬೇಕು ಅಂತ ಇದೇನೆ ಕಣಯ್ಯ, ಕರ್ಕೊಂಡು ಬಾ. ಅವಾಗ ದಶರಥನಿಗೆ ಹೇಳಿದಾಗ ಸುಂದರ ಅಂತ ಭಾವನೆ ಮೂಡಿ ರಾಮನ ನೆನಪಿನಿಂದ ಒಂದು ಸ್ವಲ್ಪ ಸುಖದ ಸ್ಪರ್ಶ ಉಂಟಾಯಿತು. ಸುಮಂತ್ರನಿಗೆ ಸಮನ್ಯಮಾನ ಕಲ್ಯಾಣಂ ಹೃದಯೇನ ನನಂದ. ನಾನೇನೋ ಅಂದ್ಕೊಳ್ತಾ ಇದ್ದೇನಲ್ಲ, ಆ ರೀತಿ ಏನೂ ನಡೆದಿಲ್ಲ, ಎಲ್ಲವೂ ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂತ ಅನ್ನಿಸಿತ್ತು ಸುಮಂತ್ರನಿಗೆ. ಅವನಿಗೆ ದಶರಥ ಕುಸಿದು ಬಿದ್ದಿದ್ದಾನೆ, ನೆಲದ ಮೇಲಿದ್ದಾನೆ, ರತ್ನಗಂಬಳಿ ಹಾಸಿರದ ಬರಿಯ ಕೊಳೆಯ ನೆಲದಲ್ಲಿ ಇದ್ದು ಈ ಮಾತಾಡ್ತಾ ಇದ್ದಾನೆ. ಅದರಲ್ಲೂ ಈ ತರಹದ ಮಾತು ಬೇರೆ, ಇನ್ನೂ ರೆಡಿಯಾಗಿಲ್ಲ ಸಮಾರಂಭಕ್ಕೆ, ಏನೇನೋ ಟೆನ್ಷನ್ ಆಗ್ಬಿಟ್ಟಿತ್ತು ಸುಮಂತ್ರನಿಗೆ. ಇವಳು ಬೇರೆ ಆಜ್ಞೆ ಮಾಡ್ತಾ ಇದ್ದಾಳೆ. ಅದಕ್ಕೆ ಈ ದಶರಥನೇ ಯಾವಾಗ ಹೇಳ್ದ, ಶಾಂತ ಆಯ್ತು, ವಾ ಏನು ತೊಂದರೆ ಇಲ್ಲ, ನಿರ್ಜಗಾಮ ಚ ಸಪ್ರೀತ್ಯ ತ್ವರಿತೋ ರಾಜಶಾಸನಾತ್ ಸುಮಂತ್ರಶ್ಚಿಂತಯಾಮಾಸ ತ್ವರಿತಂ ಚೋದಿತಸ್ತಯ ನಿರ್ಜಗಾಮ ಚ ಸಪ್ರೀತ್ಯ. ರಾಜ ಹೇಳದ್ನಲ್ಲ, ಬೇಗ ಹೋದನಂತೆ. ಆಮೇಲೆ ತಲೆಬಿಸಿ ಮಾಡಿಕೊಂಡನು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಆ ಕ್ಷಣದಲ್ಲಿ ಏನೋ ಕನ್ವಿನ್ಸ್ ಆದಾಗಿ ಆಗ್ಬಿಡುತ್ತೆ, ಆಚೆ ಹೋದ ಮೇಲೆ ಅಲ್ಲಿ ಯಾಕೆ ಆಗಿತ್ತು ಅಂತ ವಾಪಸ್ ಹೋಗುದು ತೀರಾ ಸಹಜ ಇವೆಲ್ಲ. ವ್ಯಕ್ತಂ ರಾಮಾಭಿಷೇಕಾರ್ಥೆ ಇಹ ಯಾಸ್ಯತಿ ಧರ್ಮರಾಟ್ ಇತಿ ಸೂತೋ ಮತಂ ಕೃತ್ವ ಮಹರ್ಷೇಣ ಮಹತಾಯುತ. ಆಮೇಲೆ ಯೋಚನೆ ಮಾಡಿದ, ಇರಲಿ, ಎಲ್ಲವೂ ಸುಖವಾಗಿಯೇ ನಡೆಯಬಹುದು, ನಾನಂದುಕೊಂಡ ರೀತಿಯಲ್ಲೇ ಕೆಟ್ಟದಾಗಿರಬೇಕು ಅಂತ ಏನೂ ಇಲ್ಲ ಅಲ್ವಾ. ತತ ಪುರಸ್ತಾತ್ ಸಹಸಾ ವಿನಿಸೃತೋ ಮಹೀಪತೇರ್ದ್ವಾರ ಗತಾನ್ ವಿಲೋಕಯನ್ ದದರ್ಶ ಪೌರಾನ್ ವಿವಿಧಾನ್ ಮಹಾಧನಾನ್ ಉಪಸ್ಥಿತಾನ್ ದ್ವಾರಮುಪೇತ್ಯ ವಿಷ್ಠಿತಾನ್. ದಡ್ಡ ಹೊರಗಡೆ ಬಂದ. ಹೊರಗಡೆ ಬಂದಾಗ ಅಲ್ಲಿ ಎಲ್ಲ ಜನ ನಿಂತಿದ್ದಾರೆ, ಪೌರರು. ಪೌರರು ಅಂದರೆ ಸಿಟಿ, ಪಟ್ಟಣದಲ್ಲಿ ಇರುವವರು. ಜಾನಪದರು ಅಂದರೆ ಹಳ್ಳಿಯಲ್ಲಿ ಇರುವವರು. ಎಲ್ಲ ಥರದ ಬ್ರಾಹ್ಮಣರು, ಎಲ್ಲ ಥರದ ಅಧಿಕಾರಿಗಳು ಇದ್ದಾರೆ. ನೋಡಿದ, ಅಲ್ಲಿಗೆ ಹೋದಾಗ ಅವನಿಗೆ ವೇಗವಾಗಿ ಬರ್ತಾ ಇದ್ದ, ವೇಗವಾಗಿ ಬರ್ತಾ ಇದ್ದ, ನಿಂತುಬಿಟ್ಟ. ಯಾಕೋ ಏನೋ ಸರಿ ಹೋಗ್ತಾ ಇಲ್ಲ ಅನ್ನುವಲ್ಲಿಗೆ 14ನೆಯ ಸರ್ಗ ಮುಗಿದಿದೆ, 15ನೇ ಸರ್ಗ ಈಗ ಶುರು ಆಗುತ್ತೆ. ತೇ ತುತಾಂ ರಜನೀಮುಷ್ಯ ಬ್ರಾಹ್ಮಣ ವೇದ ಪಾರಗಾಹ ಉಪತಸ್ಥುರುಪಸ್ಥಾನಂ ಸಹ ರಾಜಪುರೋಹಿತಾಹ. ಅಲ್ಲಿ ಯಾರ್ಯಾರು ನಿಂತಿದ್ರು? ಅಮಾತ್ಯಾಹ. ಅಮಾತ್ಯರು ಅಂತಂದರೆ ರಾಜನಿಗೆ ಸಲಹೆ ನೀಡುವವರು, ಅಮಾತ್ಯರು. ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಯನ್ನು ಎರಡು ಶಬ್ದರಿಂದ ಕರೀತಾರೆ, ಒಂದು ಮುದಲ್ವನ್, ಇನ್ನೊಂದು ಮುದಲಮೈಚ್ಚರ್. ಅಮೈಚ್ಚರ್ ಅಂದರೆ ಯಾವುದು? ಅಮಾತ್ಯರೇ. ಅವ್ರು ಹೇಳಬೇಕಾದ್ರೆ ಏನೋ ನಮ್ದಲ್ಲದ ಶಬ್ದ, ಬೇರೆ ಬೇರೆ ಯಾರದು
ಯಾವ ಸಂಸ್ಕೃತದ ಇನ್ಫ್ಲುಯೆನ್ಸು ನಮ್ಮಲ್ಲಾಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅನ್ಯ ಅನ್ನಿಯನ್ನಂತಾರೆ, ಯಂತ್ರ ಎಂದಿರನ್ನಂತಾರೆ. ಎಲ್ಲ ಸಂಸ್ಕೃತದ್ದೇ ತೆಗೆಯೋದು. ಸಿಂಹೇಂದ್ರ ಮಧ್ಯಮ ರಾಗ, ಸಿಂಹೇಂದ್ರ ಮಧ್ಯಮ ಅಂತ ಕರ್ನಾಟಕ ಸಂಗೀತದಲ್ಲಿ ಒಂದು ರಾಗ ಉಂಟು. ಇವರು ಚಂಗೀಂದ್ರನ್ನಡು ಅಂತಾರೆ. ಅದೇ ಇರಲಿ, ಅಮಾತ್ಯರು ಅನ್ನೋದಕ್ಕೆ ಹೇಳಿದ್ದು. ಮೂಲಭೂತವಾಗಿ ಸಂಸ್ಕೃತದಲ್ಲಿ ಅಮಾತ್ಯರು ಅಂತ ಹೇಳಿದರೆ ರಾಜನಿಗೆ ಸಲಹೆ ಸೂಚನೆಗಳನ್ನು ನೀಡುವವರು, ಅವರೆಲ್ಲ ನಿಂತಿದ್ದಾರೆ. ಬ್ರಾಹ್ಮಣ ವೇದ ಪಾರಗಾಹ, ಹಿಂದಿನ ರಾತ್ರಿ ಇಡೀ ಜಪ ಮಾಡಿಕೊಂಡು ವೇದ ಪಾರಂಗತರಾದ ಬ್ರಾಹ್ಮಣರು ತಯಾರಾಗಿ ಬಂದಿದ್ದಾರೆ. ಉಪತಸ್ಥ ರೂಪಸ್ಥಾನಂ, ಅವರು ರಾಜನ ಮನೆಯ ಮುಂದೆ ಮುಂದಿನ ಕೆಲಸವನ್ನು ಯಾವಾಗ ಮಾಡಬೇಕು ಅಂತನ್ನುವ ದೃಷ್ಟಿಯಿಂದ ನಿಂತಿದ್ದಾರೆ. ಅಮಾತ್ಯ ಬಲ ಮುಖ್ಯಾಶ್ಚ ಮುಖ್ಯಾಯೇ ನಿಗಮಸ್ಯ ಚ, ಬಲಮುಖ್ಯರು ಸೇನಾಧಿಪತಿಗಳು ಅವರೆಲ್ಲ ನಿಂತಿದ್ದಾರೆ. ಮುಖ್ಯಾಯೇ ನಿಗಮಸ್ಯ ಚ, ನಿಗಮ ಅಂತ ಹೇಳಿದ್ರೆ ವ್ಯಾಪಾರಿಗಳು, ವ್ಯಾಪಾರಿಗಳಲ್ಲಿ ಮುಖ್ಯರಾದವರೆಲ್ಲ ನಿಂತಿದ್ದಾರೆ. ರಾಘವಸ್ಯಾಭಿಷೇಕಾರ್ಥೇ ಪ್ರಿಯಮಾಣ ಸುಸಂಗತ, ಇಡೀ ದೇಶದ ಅತ್ಯಂತ ಪ್ರಮುಖ ನಾಯಕರು ನಿಂತಿದ್ದಾರೆ. ವ್ಯಾಪಾರಿಗಳು ಎಲ್ಲ ನಿಂತಿದ್ದಾರೆ. ಉದಿತೆ ವಿಮಲೆ ಸೂರ್ಯೇ ಪುಷ್ಯೇ ಚಾಭ್ಯಾಗತೆ ಹನಿ, ಲಗ್ನೆ ಕರ್ಕಟಕೆ ಪ್ರಾಪ್ತೆ ಜನ್ಮ ರಾಮಸ್ಯ ಚ ಸ್ಥಿತೇ. ಸೂರ್ಯೋದಯ, ಪುಷ್ಯ ನಕ್ಷತ್ರ, ಕರ್ಕಟಕ ಲಗ್ನ, ಅದೇ ರಾಮನ ಜನ್ಮ ನಕ್ಷತ್ರ ಇತ್ತು. ಅಲ್ಲ, ಜನ್ಮ ನಕ್ಷತ್ರ ಅಲ್ಲ, ಜನ್ಮ ಲಗ್ನ. ಜನ್ಮ ಲಗ್ನದಲ್ಲಿ ಅಭಿಷೇಕ ಮಾಡೋದು ಅಂತ. ಅಭಿಷೇಕಾಯ ರಾಮಸ್ಯ ದ್ವಿಜೇಂದ್ರೈರುಪಕಲ್ಪಿತಂ ಕಾಂಚನಾ ಜಲಕುಂಭಾಶ್ಚ ಭದ್ರಪೀಠಂ ಸ್ವಲಂಕೃತಂ. ರಾಮನ ಅಭಿಷೇಕಕ್ಕಾಗಿ ಬಂಗಾರದ ನೀರಿನ ಕೊಡಗಳಲ್ಲಿ ಕಾಂಚನಾ ಜಲಕುಂಭಾ ಭದ್ರಪೀಠಂ ಸ್ವಲಂಕೃತಂ, ಅವನು ಅಭಿಷೇಕವನ್ನು ಮಾಡಿಸಿಕೊಳ್ಳಬೇಕು. ದೊಡ್ಡ ಬಯಲಿನಲ್ಲಿ ಒಂದು ಒಳ್ಳೆಯ ಆಸನವನ್ನು ತಯಾರು ಮಾಡಿಟ್ಟಿದ್ದಾರೆ. ರಥಶ್ಚ ಸಮ್ಯಗಾಸ್ತೀರ್ಣೋ ಭಾಸ್ವತ ವ್ಯಾಘ್ರಚರ್ಮಣ, ಅಲ್ಲಿಯ ತನಕ ಅಭಿಷೇಕದ ತನಕ ರಾಜನನ್ನು ಕರ್ಕೊಂಡು ಹೋಗಬೇಕು, ಮುಂದೆ ರಾಜಲಾಗರಿರುವವರನ್ನು. ಅದಕ್ಕೆ ಹುಲಿಯ ಚರ್ಮದಿಂದ ಅಲಂಕೃತವಾದ ರಥವನ್ನು ಇಟ್ಟಿದ್ದಾರೆ. ಗಂಗಾ ಯಮುನಯೋ ಪುಣ್ಯಾತ್ ಸಂಗಮಾದಾಹೃತಂ ಜಲಂ, ಗಂಗಾ ಯಮುನಾ ನದಿಯ ಪುಣ್ಯವಾದ ಸಂಗಮದಿಂದ ನೀರನ್ನು ತಂದಿದ್ದಾರೆ. ಯಾಶ್ಚಾನ್ಯಾ ಸರಿತ ಪುಣ್ಯಾ ಹರದಾ ಕೂಪಾಸ್ತರಾಂಸಿತ ಪ್ರಾಗ್ವಾಹಶ್ಚೋರ್ಧ್ವವಾಹಶ್ಚ ತಿರಿಯಗ್ವಾಹಶ್ಚ ಕ್ಷೀರಿಣಃ. ಯಾವ ಯಾವ ನದಿ ಇದೆ, ಪುಣ್ಯಭೂತವಾದ ನದಿಗಳು, ಆಮೇಲೆ ಸರೋವರಗಳು. ಹರದಾಹ ಅಂದರೆ ಕೊಳ, ಕೂಪ ಅಂದರೆ ಬಾವಿ, ಸರಾಂಸಿ ಅಂದರೆ ಸರೋವರ, ಪ್ರಾಗ್ವಾಹ ಪೂರ್ವ ದಿಕ್ಕಿಗೆ ಹರಿಯುವವುಗಳು, ಪಶ್ಚಿಮ ದಿಕ್ಕಿಗೆ ಹರಿಯುವವುಗಳು, ತಿರಿಯಗ್ವಾಹ ತಿರಿಯಕ್ ಹಾಗೆ ಅಂದರೆ ಅಡ್ಡಡ್ಡ ಹರಿಯುವುಗಳು, ಉತ್ತರದಿಂದ ದಕ್ಷಿಣಕ್ಕೆ ತಿರಿಯಕ್. ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಅಂತ ಹೇಳುವಾಗ ಬಹಳ ವಿಚಿತ್ರ. ಮೊದಲು ಈ ನಾವು ರೋಡ್ಗಳಿಗೆ ಕ್ರಾಸು ಮತ್ತು ಮೈನ್ ರೋಡು ಅಂತೇವೆ. ಸಾಮಾನ್ಯ ಕಲ್ಪನೆ ಇದು, ಎಷ್ಟನ್ನು ಮುರಿದಿದ್ದಾರೆ. ನಾವೆಲ್ಲ ಇರೋ ರೂಲ್ಗಳನ್ನು ನಾವೇ ಮುರ್ಕೊಳ್ಳೋದ್ರಲ್ಲಿ ಚತುರರು. ಮೊದಲು ಶುರು ಆಗಿದ್ದು ಹೇಗೆ ಅಂತಂದರೆ, ಮೈನ್ ರೋಡು ಉತ್ತರದಿಂದ ದಕ್ಷಿಣಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಇರೋದನ್ನು ಮೈನ್ ರೋಡ್ ಅಂತ ಕರೆಯೋದು. ನೀವು ನೋಡಿ 80 ಫೀಟ್ ರೋಡು, ಸುಮ್ಮನೆ ಒಂದು ಹೇಳ್ತಾ ಇದ್ದೇನೆ. ವಿದ್ಯಾಪೀಠ ಸರ್ಕಲ್ನಿಂದ ಹೊಸಕೆರೆಹಳ್ಳಿ ತನಕ ಬರತಕ್ಕಂಥದ್ದು, ಅದು ಅಡ್ಡ ಇದೆ, ಉದ್ದ
ಪೂರ್ವದಿಂದ ಪಶ್ಚಿಮಕ್ಕೆ ಅಡ್ಡ ಅಂತ ಅವ್ರ ಲೆಕ್ಕ. ಆಮೇಲೆ ಮುರಿದ್ರು. ಸಾಮಾನ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಅಡ್ಡ, ಉತ್ತರದಿಂದ ದಕ್ಷಿಣಕ್ಕೆ ಮುಖ್ಯ ರಸ್ತೆ ಅಂತ ಅವರು ವಿದೇಶಿಯರ ಕಲ್ಪನೆ. ಅದನ್ನು ನಾವು ಹಾಗೆ ಇದು ಮಾಡಿದೆವು, ಯಾಕೆಂದರೆ ಅದಕ್ಕೆ ಬೈಬಲ್ನಲ್ಲಿ ಅನುಶಾಸನ ಉಂಟು. ಸಾಬ್ರದ್ದು ಬೇರೆ ತರಹದ ದಿಕ್ಕಿನ ಚಿಂತನೆ ಇದೆ. ನಮ್ಮಲ್ಲಿ ನದಿ ಅಂತ ತೆಗೆದುಕೊಂಡಾಗ ಮಹಾನದಿಯನ್ನು ಸೇರುತ್ತೆ. ನಮ್ಮಲ್ಲಿ ಪೂರ್ವ ಹಾಗೂ ಪಶ್ಚಿಮ ಏನಿದೆ ಅದೇ ಪ್ರಧಾನ, ಉತ್ತರ ಹಾಗೂ ದಕ್ಷಿಣ ಏನಿದೆ ಅದು ಅಡ್ಡ ಅಡ್ಡ ಅಂತ. ಅದರ ಪ್ರಕಾರ ಏನಾಗಬೇಕು? ಪೂರ್ವ ಮತ್ತೆ ಪಶ್ಚಿಮ ಪ್ರಧಾನ ಅಂತ. ಅಡ್ಡ ಹೋಗೋದು ಅಂತ ಆದರೆ ಅದು ದಕ್ಷಿಣ ಮತ್ತು ಉತ್ತರ. ತಿರ್ಯಗ್ವಾಹ ನದ್ಯ ಅಂತಾರೆ, ಅದಕ್ಕೆ ನಾನಿಷ್ಟು ಎಕ್ಸ್ಪ್ಲೈನ್ ಮಾಡಬೇಕಾಯ್ತು. ಇನ್ನು ಮುಸ್ಲಿಮರಲ್ಲಿ ನಾನು ಓದಿದ ಪುಸ್ತಕದಲ್ಲಿ ಅದು ತಪ್ಪಿರಬಹುದು, ಪಶ್ಚಿಮದಿಂದ ಪೂರ್ವಕ್ಕೆ ಸರಿಯಲ್ಲ ಅಂದರೆ ಪ್ರಧಾನ ಅಲ್ಲ, ಪೂರ್ವದಿಂದ ಪಶ್ಚಿಮಕ್ಕೆ ಮಾತ್ರ ಪ್ರಧಾನ ಅಂತ. ಅದಕ್ಕೆ ಅವರು ಶವವನ್ನು ಕಟ್ಟುವಾಗ ಇದು ಹೂಳುವಾಗ ಉತ್ತರ ಹಾಗೂ ದಕ್ಷಿಣಕ್ಕೆ ಮಾಡ್ತಾರೆ, ಪೂರ್ವ ಹಾಗೂ ಪಶ್ಚಿಮಕ್ಕಲ್ಲ. ನಂತರದ ಚಿಂತನೆಗಳನ್ನು ನಾನು ಹೇಳ್ತಾ ಇರೋದು. ಇಲ್ಲಿ ತಿರ್ಯಗ್ವಾಹ ಅಂತ ಹೇಳಿದರೆ ನದ್ಯ ಅಂತಂದರೆ ಉತ್ತರದಿಂದ ದಕ್ಷಿಣಕ್ಕೆ ಹೋಗುವಂತಹ ನದಿಗಳು ತಿರ್ಯಗ್ವಾಹಗಳು, ಅಂದರೆ ಅಡ್ಡ ಸಾಗುವವುಗಳು ಅಡ್ಡ ಸಾಕ್ತವೆ. ಅದರಿಂದಾಗಿ ಅಡ್ಡ ಸಾಗುವ ನದಿಗಳ ನೀರನ್ನು ಎಲ್ಲವನ್ನ ತಂದಿದ್ದು. ಪ್ರಾಗ್ವಾಹಶ್ಚೋರ್ಧ್ವವಾಹಶ್ಚ ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವಂತಹ ನದಿಗಳ ನೀರನ್ನೆಲ್ಲ ತಂದಿದ್ರು. ಸಮುದ್ರೇಭ್ಯಶ್ಚ ಸರ್ವಚ ಕ್ಷೌದ್ರಂ ದಧಿಘೃತಂ ಲಾಜ ದರ್ಭಾ ಸುಮನಸಪ್ಪಯ. ಆಮೇಲೆ ಜೇನುತುಪ್ಪ, ಮೊಸರು, ಅರಳು, ದರ್ಭೆ, ಸುಮನಸ, ಹೂವು, ನೀರು, ಹಾಲು, ಅಷ್ಟೌಚ ಕನ್ಯಾರುಚಿರ ಮತ್ತಶ್ಚ ವರವಾರಣ. ಎಲ್ಲರೂ ಪ್ರಧಾನರಾದವರು ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಲಿಕ್ಕೆ ಅಸಿಸ್ಟೆನ್ಸ್ ಬೇಕು, ಯಾರೋ ಒಬ್ಬರು ಇದನ್ನು ತಂದು ಕೊಡಬೇಕು ಕೊಡವನ್ನು. ಆ ಅಸಿಸ್ಟೆನ್ಸಿಗೆ ಯಾರು ಅಂತಂದರೆ ಅಷ್ಟೌಚ ಕನ್ಯಾರುಚಿರ, 8 ಜನ ಚಲುವೆಯರು, ಅವರು ಕೊಡವನ್ನು ತಂದು ಪ್ರಧಾನರಿಗೆ ಕೊಡಬೇಕು. ಮೊದಲು ಕುಲಗುರುಗಳಿಗೆ, ಆಮೇಲೆ ರಾಜನಿಗೆ, ಆಮೇಲೆ ಎಲ್ಲ ಕೊಡಬೇಕು. ಬೇರೆ ಬೇರೆಯವರಿಗೆ ಪ್ರಧಾನರು ಅಂತ ಯಾರಿರ್ತಾರೆ ಅವರೆಲ್ಲ ಬಂದು ಅಭಿಷೇಕ ಮಾಡುತ್ತಾರೆ. ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ ಈ 8 ಜನ. ಅಷ್ಟೌಚ ಕನ್ಯಾ ರುಚಿರ ಮತ್ತಶ್ಚ ವರವಾರಣ. ಇನ್ನು ಆನೆ ಎದುರುಗಡೆ ಇರಬೇಕು. ಸಜಲಾ ಕ್ಷೀರಿಭಿಶ್ಚನ್ನಾ ಘಟಾ ಕಾಂಚನರಾಜತಾ. ಬಂಗಾರದ ಹಾಲು ತುಂಬಿದ ಕೊಡವನ್ನು ಇಟ್ಟುಕೊಂಡು ಒಬ್ಬರು ಇರಬೇಕು. ಪದ್ಮೋತ್ಪಲಯುತಾ ಭಾಂತಿ ಪೂರ್ಣ ಪರಮವಾರಿಣ ಚಂದ್ರಾಂಶ ವಿಕಚ ಪ್ರಖ್ಯಂ ಪಾಂಡುರಂ ರತ್ನಭೂಷಿತಂ. ಇನ್ನು ನೈದಿಲೆ ಮತ್ತು ತಾವರೆ ಎರಡೂ ಕೊಯ್ದು ಇಟ್ಟಿದ್ದಾರೆ, ಶುದ್ಧವಾದ ನೀರಿನಿಂದ ಕೂಡಿದೆ. ಪಾಂಡುರಂ ರತ್ನಭೂಷಿತಂ. ಇನ್ನು ಬಿಳಿಯಾದ ಕೊಡೆ. ಸಜ್ಜಂ ತಿಷ್ಠತಿ ರಾಮಸ್ಯ ವಾಲವ್ಯಜನಮುತ್ತಮಂ. ಬಿಳಿಯಾದ ಚಾಮರ, ಚಮರಿ ಮೃಗದ ಕೂದಲು, ಚಮರಿ ಮೃಗದ ಕೂದಲಿನಿಂದ ಮಾಡಿದ್ದು, ಚಮರದಿಂದ ಮಾಡಿದ್ದು ಚಾಮರ, ಹಾಗೆ ಅದು ತಯಾರಾಗಿದೆ. ಚಂದ್ರಮಂಡಲ ಸಂಕಾಚಂ ಆತಪತ್ರಂಚ ಸಾ ಪಾಂಡರಂ. ಆತಪತ್ರ ಬಿಳಿ ಕೊಡೆ, ರಾಜನಾದವನಿಗೆ ವಾಜಪೇಯಿಯಾಗದವರಿಗೆ ಮಾತ್ರ ಸಲ್ಲುವಂತಹ ಕೊಡೆ ಬಿಳಿ ಕೊಡೆ. ಈಗ ದೇವಸ್ಥಾನದಲ್ಲಿ ಯಾರು ಪೂಜೆ ಮಾಡ್ತಾರೆ ಅದು ಸಾರಿ ದೇವಸ್ಥಾನ ದೇವರಿಗೆ ಮಾತ್ರ ಹಿಡ್ಕೊಳ್ಳೋದು ಬಿಳಿ ಕೊಡೆ. ಇನ್ನು ಎಲ್ಲಿಯೂ ಬಿಳಿ ಕೊಡೆ ಇಲ್ಲ. ಇನ್ನು ಶೂಟಿಂಗಿಗೆ ಯೂಸ್ ಮಾಡ್ಬೋದೇನೋ ಅಷ್ಟೇ, ಆದರೆ ಇನ್ನು ಎಲ್ಲಿಯೂ ಬಿಳಿ ಕೊಡೆ ಇಲ್ಲ.
ಚಂದ್ರಮಂಡಲ ಸಂಕಾಚಂ ಆತಪತ್ರಂಚ ಪಾಂಡರಂ. ಇದೊಂದೇ ಇವರಿಗೆ ಇರುವಂಥದ್ದು. ಮತ್ತು ವಾಜಪೇಯ ಯಾಗ ಮಾಡಿದ ವಾಜಪೇಯಿಗಳಿಗಿರುತ್ತೆ. ವಾಜಪೇಯ ಯಾಗ ಯಾರು ಮಾಡಿದ್ದಾರೆ ಅವರು ವಾಜಪೇಯಿಗಳು. ಆ ವಾಜಪೇಯಿಗಳಿಗೆ ಮಾತ್ರ ಬಿಳಿ ಕೊಡೆಯ ಅಧಿಕಾರ. ಸಜ್ಜಂ ಜ್ಯುತಿಕರಂ ಶ್ರೀಮತ್ ಅಭಿಷೇಕ ಪುರಸ್ಸರಂ ಪಾಂಡುರಶ್ಚ ವೃಷಸಜ್ಜ ಪಾಂಡುರಾಶ್ವಶ್ಚ ಸಂಸ್ಥಿತ. ಇನ್ನು ಎಲ್ಲ ಗ್ರಾಮ್ಯ ಪಶುಗಳ ಒಂದು ಪ್ರತಿನಿಧಿಯಾಗಿ, ವನ್ಯ ಪಶುಗಳ ಪ್ರತಿನಿಧಿಯಾಗಿ ಒಂದು ಬಿಳಿ ಎತ್ತು, ಎತ್ತರವಾದ ಬಿಳಿ ಎತ್ತು, ಇನ್ನೊಂದು ಬಿಳಿ ಕುದುರೆ, ಎಲ್ಲ ಲಕ್ಷಣಗಳಿಂದ ಕೂಡಿರುವ ಬಿಳಿ ಕುದುರೆ ಇಷ್ಟು ನೆನೆಸಿಡ್ಬೇಕು. ಎಲ್ಲ ತಯಾರಾಗೋಗಿದೆ, ಇನ್ನು ಸುರಿಯೋದಷ್ಟೇ. ಅಂದರೆ ಇಷ್ಟು ಸಜ್ಜಾಗಿ ಹೋಗಿದೆ ರಾಮನ ಅಭಿಷೇಕಕ್ಕೆ. ವಾದಿತ್ರಾಣಿ ಚ ಸರ್ವಾಣಿ ಒಂದಿನಶ್ಚ ತಥಾ ಪರೇ ಇಕ್ಷ್ವಾಕೂಣಾಂ ಯಥಾ ರಾಜ್ಯೇ ಸಂಭ್ರಿಯಂತಾಭಿಷೇಚನಂ. ಇನ್ನು ಎಲ್ಲ ವಾದ್ಯಗಳು ಸಜ್ಜಾಗಿವೆ, ಬಂದಿಗಳಿದ್ದಾರೆ. ಬಂದಿಗಳು ಅಂತಂದರೆ ರಾಜನ ಮೇಲೆ ಕವನ ಹೊಸದು ಹಾಡುವವರು. ಅವರಿಗೆ ರಾಜ ಒಂದು ಇನಾಮನ್ನು ಕೊಟ್ಟಿರ್ತಾರೆ, ಹಾಗೆ ಅವರು ಬಾಳುವವರು ಇನಾಮದಾರರು. ರಾಜನಿಂದ ಇನಾಮನ್ನು ಪಡೆದು ಬದುಕುವವರು, ಇನಾಮನ್ನು ಪಡೆದು ಬದುಕು. ಇನಾಮು ಅಂತಂದರೆ ಇವರದರಲ್ಲಿ ಮುಸಲ್ಮಾನರ ಆಳ್ವಿಕೆಯಲ್ಲಿ ಇನಾಮದಾರರು ಶುರು ಮಾಡಿದ್ದು, ಅಲ್ಲಿಗಿಂತ ಮೊದಲು ಬಂದಿಗಳು. ಬಂದಿಗಳು ಈ ರೀತಿ ಉತ್ಕೃಷ್ಟವಾದ ಪದಾರ್ಥಗಳಿಂದ ಸಜ್ಜುಗೊಂಡು ರಾಮನ ಅಭಿಷೇಕ ನಡೆದು ಬಿಡಬೇಕಿತ್ತು. ಏನು ಒಂದೇ ಕ್ಷಣ ರಾಮ ಬಂದು ಕೂಡಬೇಕು, ಎಲ್ಲರ ಪ್ರತಿನಿಧಿಯಾಗಿ ಒಂದು 5 ನಿಮಿಷದ ಸಂಕಲ್ಪದ ಜೊತೆಗೆ ಅಭಿಷೇಕ ಶುರು ಮಾಡಿಬಿಡೋದೆ, ಅಷ್ಟು ತಯಾರಾಗಿತ್ತು. ತಥಾ ಜಾತೀಯಮಾದಾಯ ರಾಜಪುತ್ರಾಭಿಷೇಚನಂ ಇಕ್ಷ್ವಾಕು ತೇ ರಾಜವಚನಾತ್ತತ್ರ ಸಮವೇತಾ ಮಹೀಪತಿಂ. ಹಾಗೆ ಅವರು ಮುಂದುವರೆದರು. ಆಮೇಲೆ ಮುಂದುವರಿದವರೇ ಯೌವ ರಾಜ್ಯಾಭಿಷೇಕಸ್ಯ ಸಜ್ಜೋ ರಾಮಸ್ಯ ಧೀಮತಃ ಇತಿ ತೇಷು ಬ್ರುವಾಣೇಚು ಸರ್ವಾನಸ್ತಾಂಶ್ಚ ಮಹೀಪತೀನ್. ಎಲ್ಲ ತಯಾರಾಗಿದೆ, ಇನ್ನೇನು ರಾಮನ ಅಭಿಷೇಕಕ್ಕೆ ಸಜ್ಜು ಅಂತಾಗಿದೆ. ಎಲ್ಲರೂ ಹೇಳ್ತಾ ಇದ್ರಂತೆ ಆಗೋಗಿದೆ, ಸಜ್ಜಾಗಿದೆ. ಪೂಜ್ಯ ರಾಜ್ಞೋ ಭವಂತಶ್ಚ ರಾಮಸ್ಯ ತು ವಿಚೇತತಃ ಅಯಂ ಪೃಚ್ಛಾಮಿ ವಚನಾತ್ ಸುಖಮಾಯುಷ್ಮತಾಮಹಂ. ಹೀಗೆಲ್ಲ ನಿಂತಿರುವಾಗ ಸುಮಂತ್ರ ಕುರಿತು ಕೇಳಿದ. ಸುಮಂತ್ರ ಹೊರಗಡೆ ಬಂದಿದ್ದಾನೆ, ಹೊರಗಡೆ ಬಂದು ಅವರಿಷ್ಟು ಜನ ಸಜ್ಜಾಗಿರುವುದನ್ನು ಕಂಡ ಅಂತ ವರ್ಣನೆ ಮಾಡಿತ್ತು. ಇದೆಲ್ಲ ನೋಡಲಿಕ್ಕೆ, ಹೇಳಲಿಕ್ಕೆ ಇಷ್ಟೊತ್ತಾಯಿತು, ನೋಡಲಿಕ್ಕೆ 5 ನಿಮಿಷ. 5 ನಿಮಿಷವೂ ಇಲ್ಲ, ಹಿಂಗೆ ನೋಡಿದ್ರೆ ಮುಗೀತು. ಹಿಂಗೆ ನೋಡ್ದ, ಅವ್ರ ಮುಖದಲ್ಲೇ ಪ್ರಶ್ನೆ ಇತ್ತು, ಏನು ಯಾಕಿನ್ನು ತಡ ಅಂತ. ಆಗ ಅವನೇ ಹೇಳಿದ, ರಾಮ ಬರಬೇಕಂತೆ, ರಾಜನನ್ನು ಕಾಣಬೇಕಂತೆ, ಅದಕ್ಕೆ ಬರ್ತಾ ಇದ್ದಾನೆ ರಾಮ. ರಾಜ್ಞ ಸಂಪ್ರತಿ ಬುದ್ಧಸ್ಯ ಚಾನಾಗಮನ ಕಾರಣಂ ಅಯಂ ಪೃಚ್ಛಾಮಿ ವಚನಾತ್ ಸುಖಮಾಯುಷ್ಮತಾಮಹಂ. ಆದರೆ ಅವರ ಕಣ್ಣಿನಲ್ಲಿ ಪ್ರಶ್ನೆ ಮುಗಿಲಿಲ್ಲ, ಅವನಿಗೆ ಗೊತ್ತಾಯಿತು. ಇಲ್ಲ, ರಾಮ ದಶರಥ ಯಾಕೆ ಬರಲಿಲ್ಲ ಅಂತ ಹೇಳಿ ಈಗ ಹೋಗಿ ಕೇಳ್ಕೊಂಡು ಬರ್ತೀನಿ ಮತ್ತು ಹೋದ. ನೋಡಿ, ಒಂದು ತೀರ್ಮಾನ ತಗೊಂಡಿರ್ತಾರೆ, ಕಡೆಯ ಕ್ಷಣದಲ್ಲಿ ಕ್ಯಾನ್ಸಲ್ ಆಗಬೇಕು ಅಂದರೆ ಎಷ್ಟು ನಿಧಾನ ಆಗತ್ತದು, ಧಡಕ್ಕಂತ ಆಗ್ಬಿಡಲ್ಲ ಅಲ್ವಾ. ಒಂದು ತೀರ್ಮಾನ ಕಡೆಯಲ್ಲಿ ಮುರಿದು ಬೀಳಬೇಕು ಅಂತ ಇರುತ್ತೆ, ಮುರಿದು ಬೀಳಲಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ. ಒಂದು ದೊಡ್ಡ ಹಡಗು ಮುರಿದು ಬೀಳುವಾಗ ಎಷ್ಟು ಟೈಮ್ ತಗೊಳತ್ತದು ಅಲ್ವಾ. ಹಾಗೆ ಇದು ಇಷ್ಟು ದೊಡ್ಡ ಸೆಟಪ್ಪು, ಗಲಿಬಿಲಿಗೊಳ್ಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಬೇಡವಾ. ರಾಮ ಬಂದ, ಇದು ದಶರಥ ಹೇಳಿದ ನೀನು ಕಾಡಿಗೆ ಹೋಗಬೇಕು ಅಂತ, ರಾಮ ಹೊರಟು ಬಿಟ್ಟ, ಇಷ್ಟು ಸರಳವಾಗಿ ಮುಗಿಯತ್ತ ಕಥೆ. ಕೈ ಕೈ ಮದುವೆ ಆಗುವಾಗ ಸುಮಂತ ಇರಲಿಲ್ಲ,
ಸದಾಸಕ್ತಂಚ ತದ್ವೇಷ್ಮ ಸುಮಂತ್ರ ಪ್ರವಿವೇಚ ಅಲ್ಲ ಇದ್ರೆಷ್ಟು ಬಿಟ್ರೆ ಅವರು ಇದು ಆಗಿರುತ್ತಲ್ಲ ಇವಾಗ ಮುಂದೆ ಬರುತ್ತೆ ತುಷ್ಟಾವಾಸ್ಯ ತದಾ ವಂಚಂ ಪ್ರವಿಶ್ಯ ಸ ವಿಶಾಂಪತೆ ಸದಾಸಕ್ತಂಚ ತದ್ವೇಷ್ಮ ಯಾವಾಗಲೂ ಹೋಗಿ ಬರ್ತಾ ಇದ್ದ ಮನೆ ಸುಮಂತ್ರನಿಗೆ ಯಾ ಪ್ರವೇಶದ ನಿರ್ಬಂಧವೇ ಇರ್ತಿರಲಿಲ್ಲ ಧಡಕ್ಕ ಒಳಗಡೆ ಹೋದ ಶಯನೀಯಂ ನರೇಂದ್ರಸ್ಯ ತದಾ ಸಾಧ್ಯ ವ್ಯತಿಷ್ಠತಾ ಸೀದ ಹಾಸಿಗೆಯ ಪಕ್ಕದಲ್ಲಿ ನಿಂತ ಸೀದ ರಾಜನ ಹಾಸಿಗೆಯ ಪಕ್ಕದಲ್ಲಿ ನಿಂತ ಸೋತ್ಯ ಸಾಧ್ಯ ತುತದ್ವೇಷ್ಮ ತಿರಸ್ಕರಣಿ ಮಂತರ ಆಶೀರ್ಭಿರ್ಗುಣಯುಕ್ತಾಭಿಹಿ ಅಭಿತುಷ್ಟಾವರಾಘವಂ ಆದರೆ ದಶರಥನಿಗೂ ಅವನಿಗೂ ಮಧ್ಯದಲ್ಲಿ ತೆಳುವಾದ ಪರದೆ ಮಾತ್ರ ಇತ್ತು ಅಷ್ಟೇ ಸೊಳ್ಳೆ ಪರದೆ ಇದ್ದ ಹಾಗೆ ಅಂತ ಇಟ್ಕೊಳ್ಳಿ ಅಷ್ಟೇ ಇದ್ದದ್ದು ದಶರಥನನ್ನು ಮತ್ತೆ ಎಬ್ಬಿಸ್ಲಿಕ್ಕೆ ಶುರು ಮಾಡಿದ ಸೋಮ ಸೂರ್ಯೌಚ ಕಾಕುತ್ಸ್ಥ ಶಿವ ವೈಶ್ರವಣಾವಪಿ ವರುಣಶ್ಚಾಗ್ನಿರೀಂದ್ರಶ್ಚ ವಿಜಯಂ ಪ್ರದಿಶಂತು ತೇ ದೊರೆ ಚಂದ್ರ ಸೂರ್ಯ ಶಿವ ಕುಬೇರ ವರುಣ ಅಗ್ನಿ ಇಂದ್ರ ನಿನಗೆ ಒಳಿತನ್ನು ಉಂಟು ಮಾಡಲಿ ಗತಾ ಭಗವತಾ ರಾತ್ರಿ ಭಗವತಿ ರಾತ್ರಿ ರಾತ್ರಿ ಕಳೆದಿದೆ ಇರುಳು ಕಳೆದಿದೆ ಅಹ ಶಿವಮುಪಸ್ಥಿತಂ ಹಗಲು ಬಂದಿದೆ ಬುದ್ಧಸ್ವ ರಾಜಶಾರ್ದೂಲ ಕುರು ಕಾರ್ಯಮನಂತರಂ ಹೇಳಬಾರದೆ ಮುಂದಿನ ಕೆಲಸ ಮಾಡಬೇಕಲ್ವೇ ಬ್ರಾಹ್ಮಣ ಬಲ ಮುಖ್ಯಾಶ್ಚ ನೈಗಮಾಶ್ಚ ಗತಾಸ್ತ್ವಿಹ ನಿನ್ನ ಮನೆಯ ಮುಂದೆ ವ್ಯಾಪಾರಿಗಳ ನಿಯೋಗ ನಿಂತಿದೆ ಬಿಸ್ನೆಸ್ಮೆನ್ಗಳ ಕೌನ್ಸಿಲ್ ನಿಂತಿದೆ ಎಲ್ಲರೂ ರೆಡಿಯಾಗಿದ್ದಾರೆ ಬ್ರಾಹ್ಮಣರು ನಿಂತಿದ್ದಾರೆ ಬಲಮುಖ್ಯಾಶ್ಚ ಕ್ಷತ್ರಿಯರು ನಿಂತಿದ್ದಾರೆ ಎಲ್ಲರೂ ದರ್ಶನಂ ತೇಭಿಕಾಂಕ್ಷಂತೆ ಪ್ರತಿ ಬುದ್ಧ ಸ್ವರಾಗವ ನಿನ್ನ ನೋಡಬೇಕು ಅಂತಿದ್ದಾರೋ ನಾನು ಹೇಳಿದೆ ರಾಮ ಇಲ್ಲಿಗೆ ಬರ್ತಾನೆ ಅಂತ ಆದರೆ ಅವ್ರ ಮುಖದಲ್ಲಿ ಇದ್ದ ಪ್ರಶ್ನೆ ದಶರಥ ಯಾಕೆ ಬರ್ತಾ ಇಲ್ಲ ಅಂತ ಅದಕ್ಕೆ ಬಂದಿದ್ದೆ ಸ್ತುವಂತಂ ತು ತದಾ ಸೂತಂ ಸುಮಂತ್ರಂ ಮಂತ್ರ ಕೋವಿದಂ ಪ್ರತಿಬುದ್ಧ ತಥೋ ರಾಜ ಇದಂ ವಚನಮಬ್ರವೀತ್ ಅಲ್ಲ ಹೇಳಿ ಹೇಳಿ ಪ್ರತಿಬುದ್ಧ ತಥೋ ರಾಜ ಇದಂ ವಚನಮಬ್ರವೀತ್ ಹೀಗಾದಾಗ ಅವನು ಮತ್ತೆ ಎದ್ದ ಬೇಸರದಿಂದ ಸಿಟ್ಟಿನಿಂದ ನೋಡಿದ ದಶರಥನಿಗೆ ಬೇಸರ ಮೊದಲು ರಾಮನನ್ನ ಕರಿ ಅಂತ ಹೇಳ್ತಾ ಇದ್ರೆ ಕರಿತಾ ಇಲ್ವಲ್ಲ ಅಂತ ಸಿಟ್ಟು ಕೌಸಲ್ಯ ಕೈಕೇಯಿಯ ಮೇಲೆ ಅವನು ಸ್ವಲ್ಪ ಸಿಡುಕಿನಲ್ಲೇ ಹೇಳಿದ ರಾಮ ಮಾನಯ ಸೂತೇತಿ ಯದಸ್ಯಾಭಿಹಿತೋಮಯ ಮೊದಲೇ ಹೇಳಲಿಲ್ವಾ ರಾಮನನ್ನು ಕರಿಬೇಕು ಅಂತ ಅಂದ ಕಿಮಿದಂ ಕಾರಣಂ ಏನ ಮಮಾಜ್ಞಾ ಪ್ರತಿವಾಹ್ಯತೆ ನಚೈವ ಸಂಪ್ರಸುಪ್ತೋಹಂ ಆನಯೇಹಾಶುರಾಘವಂ ಕಿಮಿದಂ ಕಾರಣಂ ನನ್ನ ಆದೇಶವನ್ನು ನೀನು ಯಾಕೆ ಪಾಲಿಸ್ತಾ ಇಲ್ಲ ಅಂತ ಹೇಳಿ ಸುಮಂತ್ರನಿಗೆ ಜೋರು ಮಾಡಿದ ನಚೈವ ಸಂಪ್ರಸುಪ್ತೋಹಂ ಮಲಗಿಲ್ಲಯ್ಯ ನಾನು ಮತ್ತೆ ಬಂದ ಎಬ್ಬಿಸ್ಲಿಕ್ಕೆ ನಚೈವ ಸಂಪ್ರಸುಪ್ತೋಹಂ ಮಲಗಿಲ್ಲ ನಾನು ಆನಯೇಹ ಶುರಾಘವಂ ಬೇಗ ಕರ್ಕೊಂಡು ಬಾ ರಾಮನನ್ನ ಇತಿ ರಾಜ ದಶರಥ ಸೂತಂ ತತ್ರಾನ್ವಶಾತ್ ಪುನಃ ಸರಾಜ ವಚನಂ ಶ್ರುತ್ವ ಶಿರಸ ಪ್ರತಿಪೂಜ್ಯತಂ ಇಷ್ಟು ಹೇಳಿದಾಗ ದಶರಥ ಇಷ್ಟು ಹೇಳಿದಾಗ ಸುಮಂತ್ರ ಕೇಳಲೇಬೇಕಾಯ್ತು ಮತ್ತೆ ತಲೆಬಾಗಿ ಹೋದ ನಿರ್ಜಗಾಮ ನೃಪಾವಾಸಾತ್ ಮನ್ಯಮಾನ ಪ್ರಿಯಂ ಮಹತ್ ಪ್ರಪನ್ನೋ ರಾಮ ಮಾರ್ಗ ರಾಜಮಾರ್ಗಂಚ ಪತಾಕಾಧ್ವಜ ಶೋಭಿತಂ
ಓ ಇಲ್ಲಿಗೆ ಕರೆಸಿ ಆಮೇಲೆ ಇಬ್ರು ಒಟ್ಟಿಗೆ ಹೋಗಬಹುದು ಏನು ಅನ್ಕೊಂಡ. ಮತ್ತೆ ಇದಲ್ವಾ ಆಪ್ಟಿಮಿಸ್ಟ್ ಮೆಂಟಾಲಿಟಿ ಅಂದ್ರೆ. ಸುಮಂತ್ರಾ ವಾಸ್ ನಾಟ್ ಸಿನಿಕ್ ಆರ್ ಸುಮಂತ್ರಾ ವಾಸ್ ನಾಟ್ ಪೆಸಿಮಿಸ್ಟ್. ಎಂತ ಆಪ್ಟಿಮಿಸ್ಟಿಕ್ ಅವನು. ಹೊರಟ ಹೃಷ್ಟ ಪ್ರಮುದಿತ ಸೂತ ಜಗಾಮಾಚ ವಿಲೋಕಯನ್ ಸತೂತಸ್ತತ್ರ ಶುಶ್ರಾವ ರಾಮಾಧಿಕರಣ ಕಥಾ. ಸಂತೋಷದಿಂದ ಹೊರಟ ಅಂತೆ ಸೂತ. ಹೊರಟಾಗ ಅಲ್ಲಿ ಅಲ್ಲಿ ರಾಮನನ್ನ ಕುರಿತಾದ ಮಾತುಗಳನ್ನು ಎಲ್ಲ ಆಡ್ಕೊಳ್ತಾ ಇದ್ರು ಕೇಳಿಕೊಂಡು ಹೊರಟ. ಅಭಿಚೇತನ ಸಂಹೃಷ್ಟ ಸಂಯುಕ್ತ ಸರ್ವಲೋಕಸ್ಯ ಹೃಷ್ಟವತ್ ದದರ್ಶ ತಥೋ ದದರ್ಶ ರುಚಿರಂ ಕೈಲಾಸ ಸದೃಶ ಪ್ರಭಂ. ಎತ್ತರದ ರಾಮನ ಮನೆಯನ್ನು ನೋಡಿದ. ರಾಮವೇಷ್ಮ ಸುಮಂತ್ರಸ್ತು ಶಕ್ರವೇಷ್ಮ ಸಮಪ್ರಭಂ ಮಹಾಕಪಾಟ ಪಿಹಿತಂ ವಿತರ್ದಿಶತ ಶೋಭಿತಂ. ಮಹಾಕಪಾಟ ದೊಡ್ಡ ದೊಡ್ಡ ಬಾಲ್ಕಾನಿಗಳಿದ್ವಂತೆ. ಕಪಾಟ ಅಂದರೆ ಬಾಲ್ಕಾನಿ ಅಂತ. ಆದರೆ ಇವತ್ತು ಕಪಾಟು ಅಂತಂದರೆ ಬೀರು ಅಂತ ನಾವು ಅರ್ಥ ಮಾಡ್ಕೊಂಡಿರೋದು. ಅವತ್ತಿನ ಕಾಲದಲ್ಲಿ ಕಪಾಟ ಅಂತಂದರೆ ದೊಡ್ಡ ಬಾಲ್ಕಾನಿ. ಮಹಾಕಪಾಟ ಸದೃಶಂ ಆಮೇಲೆ ವಿತರ್ದಿ ಶತಶೋಭಿತಂ ವಿತರ್ದಿ ಶತಶೋಭಿತಂ. ವಿತರ್ದಿ ಅಂದರೆ ಜಗುಲಿ. ನೂರಾರು ಜಗುಲಿಗಳಿವೆ ಅಂದರೆ ರಾಮನ ಮನೆ ಅಷ್ಟು ದೊಡ್ಡದು. ವಿತರ್ದಿಕಾ ಅಂತ ಹೇಳಿದ್ರೆ ಜಗುಲಿ ಅಂತ ಅರ್ಥ. ಇವತ್ತು ಯಾರು ಜಗುಲಿ ಕಟ್ಟಿಸುವುದಿಲ್ಲ. ಯಾಕೆ ಅಂದರೆ ಹೊರಗಡೆ ಕೂತು ರಸ್ತೆಯನ್ನು ನೋಡಲಿಕ್ಕಾಗಲ್ಲ, ಮಾತು ಆಡಲಿಕ್ಕಾಗಲ್ಲ, ಅವರೆಲ್ಲ ತಲೆ ತಗ್ಗಿಸಿರ್ತಾರೆ ಮೊಬೈಲ್ ನೋಡಲಿಕ್ಕಾಗಿ. ಹೀಗಾಗಿ ಹೊರಗಡೆ ಜಗುಲಿ ಇಲ್ಲವೇ ಇಲ್ಲ. ಈಗ ಎಲ್ಲಿಯೂ ಜಗುಲಿ ಇಲ್ಲ. ಕಾಂಚನ ಪ್ರತಿಮೈಕಾಗ್ರಂ ಮಣಿ ವಿದ್ರುಮ ತೋರಣಂ ಶಾರದಾಭ್ರಘನ ಪ್ರಕ್ಷಂ ದೀಪ್ತಂ ಮೇರುಗುಹಾಸಮಂ. ಕಾಂಚನ ಪ್ರತಿಮೈಕಾಗ್ರಂ ಎಲ್ಲ ಬಂಗಾರದ ರೇಖನ್ನು ಹೊಂದಿರುವಂತಹ ಛಾವಣಿ ಗೋಡೆ ಮೊದಲಾದವುಗಳು. ಮಣಿ ವಿದ್ರುಮ ತೋರಣಂ ಮುತ್ತು ಹಾಗೂ ಹವಳಗಳನ್ನು ಕೋದ ತೋರಣ ಇದೆ. ಶಾರದಾಭ್ರಘನ ಪ್ರಕ್ಷಂ ಶರತ್ಕಾಲದ ಮೋಡದಂತೆ ಬೆಳ್ಳಗಿದೆ. ಸೌಧ ಆಗಿ ಇದೆ. ಸುಧ ಅಂತಂದರೆ ಸುಣ್ಣ ಅಂತಲೂ ಒಂದು ಅರ್ಥ ಉಂಟು. ಸುಣ್ಣ ಬಳಿದ ಒಂದು ಮನೆ ಸೌಧ. ಸುಧಾದಿಂದ ಕೂಡಿದ್ದು ಸೌಧ. ಮಣಿಭಿಹಿ ವರಮಾಲ್ಯಾನಾಂ ಸುಮಹದ್ಭಿರಲಂಕೃತಂ ಮುಕ್ತಾಮಣಿಭಿರಾಕಿರಣಂ ಚಂದನಾಗರು ಭೂಷಿತಂ. ಮಣಿಗಳಿಂದಲೂ ಒಳ್ಳೆಯ ಮಾಲೆಗಳಿಂದಲೂ ಕೂಡಿದೆ. ಹಾಗೆ ಪರಿಮಳ ಬರಲಿಕ್ಕೆ ಚಂದನ ಮತ್ತು ಧೂಪದಿಂದ ಕೂಡಿದೆ. ಗಂಧಾನ್ ಮನೋಜ್ಞಾನ್ ವಿಸೃಜತ್ ದಾರ್ದುರಂ ಶಿಖರಂ ಯಥಾ ಸಾರಸೈಶ್ಚ ಮಯೂರೈಶ್ಚ ವಿನದದ್ಭಿರ್ವಿರಾಜಿತಂ. ಮನೆಯ ಮಧ್ಯದಲ್ಲಿ ಸರೋವರಗಳಿದೆ, ಪುಟ್ಟ ಪುಟ್ಟ ಕೊಳಗಳಿವೆ. ಆ ಕೊಳಗಳಲ್ಲಿ ನೀರಿನ ಹಕ್ಕಿ ಮೊದಲಾದವುಗಳೆಲ್ಲ ಇದೆ. ಅದರ ಸೌಂದರ್ಯವನ್ನು ನೋಡಿಕೊಂಡು ಹೋದ ಅಂತೆ. ಸುಕೃತೇಹ ಮೃಗಾಕಿರಣಂ ಉತ್ಕಿರಣಂ ಭಕ್ತಿಭಿಸ್ತಥ ಮನಶ್ಚಕ್ಷುಶ್ಚ ಭೂತಾನಾಂ ಆದದತ್ತಿಗ್ಮತೇಜಸಾಂ. ಇನ್ನು ಒಳ್ಳೆ ಮೃಗಗಳು ಜಿಂಕೆ ಮೊದಲಾದವುಗಳನ್ನು ಮನೆಯ ಪಕ್ಕದಲ್ಲಿರುವ ಪುಟ್ಟ ತೋಟದಲ್ಲಿ ಬಿಟ್ಟಿದ್ದಾರೆ, ಅವುಗಳಿಂದ ಕೂಡಿದೆ. ಮತ್ತು ಎಲ್ಲ ಯಾರ್ಯಾರು ಎಲ್ಲೆಲ್ಲಿ ವಾಸ ಮಾಡಬೇಕು ಅದಕ್ಕೆ ನೀಟಾಗಿರುವ ಡಿವಿಯೇಷನ್ಸ್ ಇದೆ, ಬೈಫರ್ಕೇಷನ್ಸ್ ಇದೆ, ಅದನ್ನು ನೋಡಿಕೊಂಡು ಹೋದ. ಆ ಇಡೀ ಮನೆ ಪ್ರಜೆಗಳ ಮನಸ್ಸನ್ನು ಕಣ್ಣನ್ನು ತನ್ನಲ್ಲಿ ಹಿಡಿದಿಟ್ಟುಕೊಳ್ಳುವಂಥದ್ದಾಗಿತ್ತು. ಚಂದ್ರ ಭಾಸ್ಕರ ಸಂಕಾಶಂ ಕುಬೇರ ಭವನೋಪಮಂ ಮಹೇಂದ್ರ ಧಾಮ ಪ್ರತಿಮಂ ನಾನಾ ಪಕ್ಷಿ ಸಮಾಕುಲಂ. ಹೀಗೆ ತರತರದ ಪಕ್ಷಿಗಳಿಂದ ಕೂಡಿರುವ ರಾಮನ ಮನೆಯನ್ನು ನೋಡಿದ. ಎಷ್ಟೋ ಜನ ಯಾರ್ಯಾರು ಎಲ್ಲೆಲ್ಲಿ ನಿಲ್ಲಬೇಕೋ ಅಲ್ಲೆಲ್ಲ ನಿಂತಿದ್ದಾರೆ. ಮಹಾಮೇಘ ಸಮಪ್ರಕ್ಷಂ ಉದಗ್ರಂ ಸುವಿರಾಜಿತಂ ರಾಮಾಭಿಷೇಕ ಸುಮುಖೈ
ಉನ್ಮುಖೈ ಸಮಲಂಕೃತಂ. ಅಲ್ಲಿ ಎಲ್ಲ ರಾಮನ ಅಭಿಷೇಕ ಆಗತ್ತೆ ಅನ್ನುವ ಹರ್ಷವೇ ತುಂಬಿತ್ತು. ನಾನಾ ರತ್ನ ಸಮಾಕೀರ್ಣಂ ಕುಬ್ಜ ಕೈರಪಿ ಚಾವೃತಂ. ಮತ್ತು ನಪುಂಸಕರು ಅವರೆಲ್ಲ ರಾಮನ ಸಭೆಯ ಇದು ಅಂತಃಪುರವನ್ನು ಕಾಯುವವರು ಅವರೆಲ್ಲರೂ ಇದ್ದಾರೆ. ಕೈಕಾಲು ನೆಟ್ಟಿಗಿಲ್ಲದೆ ಇರೋರು, ಆದರೆ ಓಡಾಡಬಲ್ಲವರು, ಈ ತರಹದವರೆಲ್ಲ ಅಲ್ಲಿ ಇದ್ದಾರೆ. ಸವಾಜಯುಕ್ತೇನ ರಥೇನ ಸಾರಥಿ ಸಮಾಕುಲಂ ರಾಜಕುಲಂ ವಿರಾಜಯನ್ ವರೂಥಿನ ರಾಜಗೃಹಾಭಿಪಾತಿನ ಪುರಸ್ಥರವಸ್ಥ ಮನಾಂಚೆ ಹರ್ಷಯನ್. ಶ್ರೇಷ್ಠವಾದ ಕುದುರೆಗಳಿಂದ ಕೂಡಿದ ರಥವನ್ನು ತಂದಿದ್ದ, ಅದನ್ನು ನೋಡಿದ ಮೃಗೈರ್ಮಯೂರೈಶ್ಚ ಸಮಾಕುಲೋಲ್ಬಣಂ ಗೃಹಂ ವರಾರ್ಹಶ್ಚ ಶಚೀಪತೇರಿವಾ. ಮಯೂರೈಹಿ ನವಿಲು ಮೊದಲಾದವುಗಳಿಂದ ಕೂಡಿದ ಮನೆ, ಎತ್ತರೆತ್ತರದ ಮನೆ. ಅಲ್ಲಿ ರಾಮನ ಕುರಿತಾದ ಹಾಡುಗಳನ್ನು ಎಲ್ಲರೂ ಹಾಡ್ತಾ ಇದ್ರು, ಅದನ್ನು ಕೇಳ್ತಾ ಇದ್ದ. ಮಹೇಂದ್ರ ಸದ್ಮ ಪ್ರತಿಮಂಚ ವೇಷ್ಮ ರಾಮಸ್ಯ ರಮ್ಯ ಮೃಗ ಪಕ್ಷಿ ದುಷ್ಟಂ. ರಾಮನ ಅವನು ಮಹಡಿ ಮನೆ ಮೇಲ್ಗಡೆ ಇದ್ದ, ಮಹಡಿಯನ್ನು ಏರುವಾಗ ಮೇರು ಶೃಂಗವನ್ನು ಹತ್ತಿದಂತೆ ಭಾಸ ಆಗ್ತಾ ಇತ್ತಂತೆ ಸುಮಂತ್ರನಿಗೆ. ಅಲ್ಲಿ ಶತ್ರುಂಜಯಂ ನಾಗಮುದಗ್ರಕಾಯಂ, ಪಕ್ಕದ ಒಂದು ಸಾಲಿನಲ್ಲಿ ರಾಮನ ಆನೆ ನಿಂತಿತ್ತು. ಇವನು ಏರ್ತಾ ಇರುವಾಗ, ಮಹಡಿಯನ್ನು ಏರ್ತಾ ಇರುವಾಗ ಆನೆಯನ್ನು ನೋಡಿದ. ಪಕ್ಕದಲ್ಲಿ ಅದರ ಹೆಸರು ಶತ್ರುಂಜಯ ಅಂತ, ರಾಮನ ಆನೆಯ ಹೆಸರು. ಅದನ್ನು ದಾನ ಮಾಡಿ ಹೊರಟೋಗ್ತಾನೆ ಗಾಡಿಗೆ ಹೋಗಬೇಕಾದ್ರೆ. ಶತ್ರುಂಜಯ ಅಂತ ಆನೆ. ಸ್ವಲಂಕೃತಾಂತ ಅಶ್ವರಥಾನ್ ಸಕುಂಜರಾನ್ ಅಮಾತ್ಯ ಮುಖ್ಯಾಂಶ್ಚದರಚ ವಲ್ಲಭಾನ್. ಚೆನ್ನಾಗಿ ಅಲಂಕೃತರಾದ ರಥಗಳು, ಸಾರಥಿಗಳು ಎಲ್ಲವನ್ನು ನೋಡಿದ. ಹೀಗೆ ಅಂತಃಪುರವನ್ನು ಪ್ರವೇಶ ಮಾಡಿದ. ಅವಾರ್ಯಮಾಣ ಪ್ರವಿವೇಚ ತಾರಥಿ ಸಪ್ರಭೂತ ರತ್ನಂ ಮಕರೋ ಯಥಾರಣವಂ. ಯಾರೂ ಅವನನ್ನು ತಡೆಯುವವರಿಲ್ಲ, ಹಾಗೆ ಪ್ರವೇಶ ಮಾಡಿದ ಅನ್ನುವಲ್ಲಿಗೆ 15ನೆಯ ಅಧ್ಯಾಯ. ಅಂದರೆ ಮೆಟೀರಿಯಲ್ ವೆಲ್ತ್ ಯಾವ ಲೆವೆಲ್ನಲ್ಲಿ ಇತ್ತು. ಇಲ್ಲ ಕಲ್ಪನೆ ಅಂತ ಇದ್ದರೆ ಮನಸ್ಸಿನಲ್ಲಿ ಅಂಥದ್ದನ್ನು ನೋಡದೆ ಕಲ್ಪನೆ ಮೂಡುತ್ತಾ? ಸುಮ್ಮನೆ ಹೋಗಿ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಹೇಳಿ ಒಂದು ಘಟನೆ, ನೀವೇ ಸುಮ್ಮನೆ ಕಲ್ಪನೆ ಮಾಡ್ಕೊಂಬಿಡಿ. ಅಂದರೆ ಒಂದು ಸುಮ್ಮನೆ ಹಾಗೆ ಕ್ರಿಯೇಟ್ ಮಾಡೋದು ಕಷ್ಟ ಇದೆ, ಇಲ್ದೇನೆ ಇದ್ದದ್ದನ್ನು ಚೆನ್ನಾಗಿ ಕ್ರಿಯೇಟ್ ಮಾಡಿ ಪ್ರೆಸೆಂಟ್ ಮಾಡಲಿಕ್ಕಂತೂ ಇನ್ನಷ್ಟು ಕಷ್ಟ ಇದೆ. ಅದರಿಂದ ಏನೇನೋ ಹಾಗೆ ಹೇಳಲಿಕ್ಕಾಗೋದೇ ಇಲ್ಲ. ಸತದಂತಃಪುರದ್ವಾರಂ ಸಮತೀತ್ಯ ಜನಾಕುಲಂ ಪ್ರವಿವಿಕ್ತಾಂ ತತಕ್ಷ್ಯಾಂ ಆಸಸಾದ ಪುರಾಣವಿತ್. ಅಂತಃಪುರದ ಬಳಿಗೆ ಬಂದ. ಅಂತಃಪುರದ ಬಳಿಗೆ ಬಂದಾಗ ಪ್ರಾಸ ಕಾರ್ಮುಕ ಬಿಬ್ರದ್ಧಿ ಯುವಭಿರ್ಮೃಷ್ಟ ಕುಂಡಲೈಹಿ, ಕತ್ತಿ ಬಿಲ್ಲು ಮೊದಲಾದವುಗಳನ್ನು ಹಿಡಿದಿರುವ ಅಪ್ರಮಾದಿಭಿರೇಕಾಗ್ರೈಹಿ ಸ್ವನುರಕ್ತೈರಧಿಷ್ಠಿತಂ. ರಾಮನ ಅಂಗರಕ್ಷಕರು ನಿಂತಿದ್ರು. ಅತ್ರ ಕಾಶಾಯಿಣೋ ವೃದ್ಧಾನ್ ವೇತ್ರಪಾಣೀನ್ ತ್ವಲಂಕೃತಾನ್ ದದರ್ಶ ವಿಷ್ಠಿತಾನ್ ದ್ವಾರಿ ಸ್ತ್ರಧ್ಯಕ್ಷಾನ್ ಸುಸಮಾಹಿತಾನ್. ಅಂತಃಪುರದಲ್ಲಿ ಅನೇಕ ಜನ ವೃದ್ಧರಿರ್ತಾ ಇದ್ರು. ವೃದ್ಧರಾದವರನ್ನು ಅಂತಃಪುರಕ್ಕೆ ನೇಮಿಸ್ಕೊಳ್ತಾ ಇದ್ರು. ಅವಾಗ ಯುವಕರಾದವರನ್ನು ನೇಮಿಸಿಕೊಂಡ್ರೆ ಕಷ್ಟ, ವಯಸ್ಸಿದ್ದು ಚಪಲಚಿತ್ತರಾಗಿದ್ದರೆ ರಾಣಿವಾಸದ ಜೊತೆಗೆ ಸಂಪರ್ಕವನ್ನು ಬೆಳೆಸ್ತಾರೆ, ಮತ್ತೆ ವಿವೇಕ ಇರೋದಿಲ್ಲ ಯೌವನದಲ್ಲಿ. ಅದರಿಂದಾಗಿ ಬಹಳ ವೃದ್ಧರಾದವರನ್ನು ನೇಮಿಸಿಕೊಳ್ತಾ ಇದ್ದರು. ಅವರು ರಾಣಿವಾಸದ ಹುಡುಗಿಯರಿಗೆ ಪಾಠ ಮಾಡ್ತಾ ಇರ್ತಿದ್ರು, ನಾಟ್ಯಶಾಸ್ತ್ರ, ಕಾಮಶಾಸ್ತ್ರ, ಇತಿಹಾಸ ಪುರಾಣಗಳು ಮೊದಲಾದವುಗಳೆಲ್ಲ ಅವ್ರಿಗೆ ಟೆಕ್ಸ್ಟ್ ಇರ್ತಿತ್ತು. ಆ ವೃದ್ಧರು ಕಾಶಾಯಿಣ ಒಳ್ಳೆ ಕಾವ್ಯಶಾಟಿ ತೊಟ್ಟುಕೊಂಡು ವೇತ್ರಪಾಣೀನ್ ಅಧಿಕಾರ ಸೂಚಕವಾದ ಬಿದಿರಿನ ಕೋಲನ್ನು ಹಿಡಿದುಕೊಂಡು ಅಲಂಕಾರ ಮಾಡಿಕೊಂಡು ಇರ್ತಾ ಇದ್ರು.
ಅವರನ್ನು ಸ್ತ್ರೀಧ್ಯಕ್ಷರು ಅಂತ ಕರೀತಾರೆ. ಸ್ತ್ರೀ ಪ್ಲಸ್ ಅಧ್ಯಕ್ಷರು, ಹೆಣ್ಣು ಮಕ್ಕಳನ್ನು ನಿಗಾ ಇಡುವವರು. ಯಾಕೆಂದರೆ ವೃದ್ಧರು ತಟಸ್ಥ ಭಾವನೆಯಿಂದ ಹೆಣ್ಣು ಮಕ್ಕಳಿಗೆ ಒಳಿತು ಕೆಡುಕುಗಳನ್ನು ಕಲಿಸ್ತಾರೆ. ಆ ರೀತಿ ಇತ್ತು ಪ್ರಾಚೀನ ಭಾರತದಲ್ಲಿ. ತೇ ಸಮೀಕ್ಷ ಸಮಯಾಂತಂ ರಾಮಪ್ರಿಯ ಚಿಕಿರ್ಚವ ಸಹಸೋತ್ಪತಿತಾಸ್ತರವೇ ಶಾಸನೇಭ್ಯಸ್ತ ಸಂಭ್ರಮಃ ತಾನುವಾಚ ವಿನೀತಾತ್ಮ ಸೂತಪುತ್ರ ಪ್ರದಕ್ಷಿಣಃ. ಇವನು ಸುಮಂತ್ರ ಬಹಳ ದೊಡ್ಡ ಅಧಿಕಾರಿ, ಇವರೆಲ್ಲ ಚಿಕ್ಕವರು, ಅವನ ಮುಂದೆ ದಡ್ಡ ಎದ್ದು ನಿಂತಂತೆ ಸ್ತ್ರೀ ಅಧ್ಯಕ್ಷರೆಲ್ಲ. ಏನು ಮಾಡಬೇಕು ಅಂತ ಕೇಳಿದ್ರು. ಅದಕ್ಕೆ ಸುಮಂತ್ರ ಹೇಳಿದ, ಕ್ಷಿಪ್ರಮಾಖ್ಯಾತ ರಾಮಾಯ ಸುಮಂತ್ರೋದ್ವಾರಿ ತಿಷ್ಠತಿ. ಬೇಗ ಹೇಳಿ ರಾಮನಿಗೆ, ಸುಮಂತ್ರ ಬಾಗಿಲಿನಲ್ಲಿ ಇದ್ದಾನೆ ಅಂತ. ತಾನುವಾಚ ವಿನೀತಾತ್ಮ ತೇ ರಾಮ ಉಪಸಂಗಮ್ಯ ಭರ್ತು ಪ್ರಿಯ ಚಿಕೀರ್ಷವ ಸಹ ಭಾರ್ಯಾಯ ರಾಮಾಯ ಕ್ಷಿಪ್ರಮೇವಾಚ ಚಕ್ಷಿರೇ. ಯಾವಾಗ ರಾಮನನ್ನ ಕುರಿತು ಹೇಳಿದ್ರು, ಸೀತೆಯು ಅಲ್ಲಿ ಕೂತಿದ್ದು, ರಾಮ ಮತ್ತು ಸೀತೆ ಕೂತಿದ್ದಾಗ ಬಂದು ಹೇಳಿದ್ರು ಸುಮಂತ್ರ ಬಂದಿದ್ದಾನೆ ಅಂತ. ಪ್ರತಿವೇದಿತ ಮಾಜ್ಞಾಯ ಸೂತಮಭ್ಯಂತರಂ ಪಿತು ತತ್ರೈವಾನಾಯ ಯಾ ಮಾತ ರಾಘವ ಪ್ರಿಯ ಕಾಮ್ಯಯ. ಕೂಡಲೇ ಕಳಿಸಿ ಅವನನ್ನು ಅಂತಂದ ರಾಮ. ಕೂಡಲೇ ಸುಮಂತ್ರ ಒಳಗಡೆ ಬಂದ. ತಂ ವೈಶ್ರವಣ ತಂಕಾಚಂ ಉಪವಿಷ್ಟಂ ಸ್ವಲಂಕೃತಂ ದದರ್ಶ ಸೂತ ಪರ್ಯಂಕೆ ಸೌವರ್ಣೇ ಸೋತ್ತರಚ್ಛದೇ. ಅಲ್ಲಿ ಬಂಗಾರದ ರೇಖುಗಳಿರುವ ಬಂಗಾರದ ಕುರ್ಚಿಯ ಮೇಲೆ ಹಾಸಿರುವ ಮಿದುವಾದ ಆಸನದಲ್ಲಿ ಕುಳಿತ ರಾಮನನ್ನು ನೋಡಿದ. ವರಾಹ ರುಧಿರಾಭೇಣ ಶುಚಿನಾಚ ಸುಗಂಧಿನ ಅನುಲಿಪ್ತಂ ಪರಾರ್ಧ್ಯೇನ ಚಂದನೇನ ಪರಂತಪಂ. ವರಾಹ ರುಧಿರಾಭೇಣ, ಹಂದಿಯ ರಕ್ತದಂತೆ ಕೆಂಪಿರುವ ರಕ್ತಚಂದನವನ್ನು ಮೈತುಂಬ ಹಚ್ಚಿಕೊಂಡಿದ್ದ ಅಂತೆ ರಾಮ. ವರಾಹ ರುಧಿರಾಭೇಣ, ಯಾಕೆ ಅಷ್ಟು ಉಗ್ರವಾದ ಉದಾಹರಣೆ ಕೊಡಬೇಕು? ಅದಕ್ಕೆ ನಾನು ಹೇಳಿದೆ, ಅಷ್ಟು ಕೆಂಪಾದ ಇನ್ನೊಂದು ಪದಾರ್ಥ ಇದ್ದರೆ ಹೇಳು, ಆಮೇಲೆ ಟೈಮ್ ಟ್ರಾವೆಲ್ ಮಾಡಿ ವಾಲ್ಮೀಕಿಗಳಿಗೆ ಕೇಳು ಯಾಕೆ ಕೊಟ್ಟಿದ್ದಾರೆ ಅಂತ. ಅವ್ರು ಕೆಂಪು ಅಂತ ಕೊಟ್ಟಿದ್ದಾರೆ ಅಷ್ಟೇ, ತಗೊಂಡ್ರಾಯ್ತು. ವರಾಹ ರುಧಿರಾಭೇಣ, ವರಾಹ ಹಂದಿಯ ರುಧಿರ ರಕ್ತದಂತೆ ಇರುವ ಶುಚಿಯಾದ ಪರಿಮಳ ಬರುವ ರಕ್ತಚಂದನದಿಂದ ತುಂಬಿರುವ ಸ್ಥಿತಯ ಪಾರ್ಶ್ವತಶ್ಚಾಪಿ ಬಾಲವ್ಯಜನ ಹಸ್ತಯ ಉಪೇತಂ ಸೀತೆಯ ಭೂಯ ಚಿತ್ರಯ ಶಶಿನಂ ಯಥಾ. ಸೀತೆ ಬಾಲವ್ಯಜನ ಹಸ್ತಯ ಚಾಮರವನ್ನು ಹಿಡ್ಕೊಂಡಿದ್ದಾಳೆ. ಹೇಗಿತ್ತು ಅಂತಂದರೆ, ಚಿತ್ರಾ ನಕ್ಷತ್ರದೊಂದಿಗೆ ಚಂದ್ರ ಕೂಡಿದ್ದರೆ ಹೇಗೆ ಆಗಿತ್ತು. ಚಿತ್ರಾ ನಕ್ಷತ್ರದಲ್ಲಿ ಚಂದ್ರ ಬಂದಾಗ ಚೈತ್ರ ಮಾಸ ಆಗೋದು, ಹಾಗೆ ವಿಶಾಖ ನಕ್ಷತ್ರದಲ್ಲಿ ಬಂದರೆ ವೈಶಾಖ, ಶ್ರವಣ ನಕ್ಷತ್ರದಲ್ಲಿ ಬಂದರೆ ಶ್ರಾವಣ, ಹಾಗೆ ಎಲ್ಲವನ್ನ ಊಹಿಸಿಕೊಳ್ಳುವುದು. ಯಾವ ಹುಣ್ಣಿಮೆಯ ದಿವಸ ಚಂದ್ರೋದಯ ಆದಾಗ ಯಾವ ನಕ್ಷತ್ರ ಸಮಕಾಲದಲ್ಲಿ ಇರ್ತದೆ ಅದನ್ನ, ಆ ಹನ್ನೆರಡೂ ಇದು ಹಾಗೆ, ಹನ್ನೆರಡು ನಕ್ಷತ್ರಗಳು ಹಾಗೆ, ಹನ್ನೆರಡು ಮಾಸಗಳು. ಮಘ ನಕ್ಷತ್ರದಲ್ಲಿದ್ದಾಗ ಮಾಘ ಮಾಸ, ಹಾಗಾಗ್ತದೆ ರೂಪ. ತಂತಪಂತಮಿವಾದಿತ್ಯಮುಪನ್ನಂ ಸ್ವತೇಜತ ಪವಂದೇ ವರದಂ ಬಂದಿ ವಿನಯಜ್ಞೋ ವಿನೀತವತ್. ಈ ರೀತಿಯಾಗಿ ರಾಮನನ್ನು ನೋಡಿದ, ಬಾಗಿದ. ಪ್ರಾಂಜಲಿ ಸುಸುಖಂ ದೃಷ್ಟ್ವಾ ವಿಹಾರ ಶಯನಾತನೆ ರಾಜಪುತ್ರಮುವಾಚೇದಂ ಸುಮಂತ್ರೋ ರಾಜಸತ್ಕೃತಃ. ಕೈಗಳನ್ನು ಮುಗಿದು ಸುಖವಾಗಿ ಕುಳಿತ ರಾಮಚಂದ್ರನನ್ನು ಕುರಿತು ಅವನಿಂದ ಸತ್ಕಾರವನ್ನು ಪಡೆದು ಸುಮಂತ್ರ ಮಾತನಾಡಿದ. ಏನು ಮಾತನಾಡಿದ ನಾಳೆ ನೋಡೋಣ.